ಪ್ರೀತಿಯ ಸ್ಪರ್ಧಾಂತರೇ ಒಂದನೇ ಕೇಂದ್ರ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಅನ್ನು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಂದುವರಿಸ್ತಾ ಇದ್ದೀನಿ. ಮೊದಲಾಗಿ ಈ ಪ್ರಶ್ನೆ ಏನಪ್ಪಾ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ, ಸಸ್ಯಗಳಿಗೆ ಆಹಾರವು ಈ ಮೂಲಕ ಸರಬರಾಜು ಆಗುತ್ತದೆ ಅಂತ ಹೇಳಿದಾರೆ. ಇಲ್ಲಿ ಆಪ್ಷನ್ಸ್ ಏನ ನೋಡ್ರಿ, ಇನ್ನೇದು ಕಾರ್ಟೆಕ್ಸ್ ಅಂತ ಕೊಟ್ಟಿದಾರ, ಎಪಿಡರ್ಮಿಸ್ ಅಂತ ಕೊಟ್ಟಿದಾರ, ಸೈಲಮ್ ಅಂತ ಕೊಟ್ಟಿದಾರ, ಮತ್ತ ಫ್ಲೋಯಮ್ ಅಂತ ಕೊಟ್ಟಿದಾರ. ಹಾಗಾದ್ರೆ ಸಸ್ಯಗಳಿಗೆ ಆಹಾರವು ಯಾವುದರ ಮೂಲಕ ಸರಬರಾಜು ಆಗ್ತದೆ ಅಂತ ಆನ್ಸರ್ ಏನಪ್ಪಾ ಅಂದ್ರೆ ಫ್ಲೋಯಮ್ ಅಂತ ಆಗ್ತದೆ. ಸಸ್ಯಗಳಿಗೆ ಆಹಾರವು ಫ್ಲೋಯಮ್ ಮೂಲಕ ಸರಬರಾಜು ಆಗ್ತದ. ಇನ್ನು ಬೇರೆ ಆಪ್ಷನ್ ನೋಡ್ರಿ, ಆನ್ಸರ್ ಫ್ಲೋಯಮ್ ಆಯ್ತು. ಸೈಲಮ್ನಿಂದ ಸಸ್ಯಗಳಿಗೆ ನೀರು ಸರಬರಾಜು ಆಗ್ತದ. ಸೈಲಮ್ ಏನಾಗ್ತದೆ, ನೀರು ಸರಬರಾಜು ಆಗ್ತದ. ಇನ್ ಕಾರ್ಟೆಕ್ಸ್ ಅಂದ್ರೆ ಏನಂದ್ರೆ ಸಸ್ಯಶಾಸ್ತ್ರದಲ್ಲಿ ಎಪಿಡರ್ಮಿಸ್ ಮತ್ತು ನಾಳೀಯ ಅಂಗಾಂಶಗಳ ನಡುವಿನ ಕಾಂಡದ ಭಾಗವನ್ನ ಕಾರ್ಟೆಕ್ಸ್ ಅಂತ ಕರೀತಾರು. ಸಸ್ಯಶಾಸ್ತ್ರದಲ್ಲಿ ಎಪಿಡರ್ಮಿಸ್ ಮತ್ತು ನಾಳೀಯ ಅಂಗಾಂಶಗಳ ನಡುವಿನ ಕಾಂಡದ ಭಾಗವನ್ನ ಕಾರ್ಟೆಕ್ಸ್ ಅಂತ ಕರೀತಾರು. ಎರಡನೇ ಪ್ರಶ್ನೆ ನೋಡಿ, ಗಾಳಿಯ ವೇಗವನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದಾರ. ಗಾಳಿಯ ವೇಗವನ್ನು ಯಾವುದರಿಂದ ಅಳೆಯುತ್ತಾರೆ? ಆಪ್ಷನ್ಸ್ ಥರ್ಮೋಮೀಟರ್ ಅಂತ ಇದೆ, ಅನಿಮೋಮೀಟರ್ ಅಂತದ, ಬಾರೋಮೀಟರ್ ಅಂತದ, ಹೈಗ್ರೋಮೀಟರ್ ಅಂತ ಅದ. ಹಾಗಾದ್ರೆ ಗಾಳಿಯ ವೇಗವನ್ನು ಯಾವುದರಿಂದ ಅಳೆಯುತ್ತಾರಪ್ಪ ಅಂದ್ರೆ ಅನಿಮೋಮೀಟರ್ನಿಂದ ಗಾಳಿಯ ವೇಗವನ್ನ ಅಳಿತಾರು. ಆನ್ಸರ್ ಏನಪ್ಪ ಅಂದ್ರೆ ಅನಿಮೋಮೀಟರ್ ಅಂತ ಆಗ್ತದ. ಇನ್ನ ಥರ್ಮೋಮೀಟರ್ನಿಂದ ತಾಪಮಾನವನ್ನ ಅಳಿತಾರು. ಥರ್ಮೋಮೀಟರ್ನಿಂದ ತಾಪಮಾನವನ್ನ ಅಳಿತಾರು. ಬ್ಯಾರೋಮೀಟರ್ನಿಂದ ಒತ್ತಡವನ್ನ ಅಳಿತಾರು. ಬ್ಯಾರೋಮೀಟರ್ನಿಂದ ಒತ್ತಡವನ್ನ, ಹೈಗ್ರೋಮೀಟರ್ನಿಂದ ಆರ್ದ್ರತೆಯನ್ನ ಅಳಿತಾರಂತ ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಡೆಂಗ್ಯೂ ರೋಗದ ವಾಹಕ ಯಾವುದು ಅಂತ ಕೊಟ್ಟಿದ್ದಾರ. ಅಂದ್ರೆ ಡೆಂಗ್ಯೂ ರೋಗದ ವಾಹಕ ಯಾವುದು ಅಂತ ಕೊಟ್ಟಿದ್ದಾರ. ಆಪ್ಷನ್ಸ್ ಏನಾದ್ರು ನೋಡಿದ್ರೆ, ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ, ಎರಿಸ್ ಈಜಿಪ್ಟ್ ಅನ್ನೋ ಸೊಳ್ಳೆ, ಕ್ಯೂಲೆಕ್ಸ್ ಸೊಳ್ಳೆ ಮತ್ತು ಹಸ್ಪ್ಲಿ ಅಂತ ಕೊಟ್ಟಿದ್ದಾರ. ಹಾಗಾದ್ರೆ ಡೆಂಗ್ಯೂ ರೋಗದ ವಾಹಕ ಯಾವುದಪ್ಪ ಅಂದ್ರೆ ಇಟ್ ಇಸ್ ಸೊಳ್ಳೆ, ಇಡೀಸ್ ಈಜಿಪ್ಟ್ ಸೊಳ್ಳೆ ಅಂತ ಕರೀತಾರ. ಆನ್ಸರ್ ಏನಪ್ಪಾ ಅಂದ್ರೆ ಇಡೀಸ್ ಈಜಿಪ್ಟ್ ಸೊಳ್ಳೆ. ಇನ್ನ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಬರ್ತದ. ಮಲೇರಿಯಾ ರೋಗ ಬರ್ತದ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಅಂತ ಕೇಳಿದಾರ. ಯಾವುದು ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಅಂತ ಕೊಟ್ಟಿದಾರ. ಆಪ್ಷನ್ಸ್ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈ ಕಾರ್ಬೋನೇಟ್ ಕಾರ್ಬೋನೇಟ್ ಅಂತ. ಅಂದ್ರೆ ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಏನಪ್ಪಾ ಅಂದ್ರೆ ಇಲ್ಲಿ ಸೋಡಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಸೋಡಾ ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು ಸೋಡಿಯಂ ಕಾರ್ಬೋನೇಟ್ ಅಂತ. ಆನ್ಸರ್ ಏನಪ್ಪಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಆಗ್ತದ. ಇನ್ನ ಸೋಡಿಯಂ ಬೈ ಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾದ ಸಾಮಾನ್ಯ ಹೆಸರು. ಇದು ಬೇಕಿಂಗ್ ಸೋಡಾದ ಸಾಮಾನ್ಯ ಹೆಸರು ಅಂತ ಆಗ್ತದೆ. ಮುಂದಿನ ಪ್ರಶ್ನೆ ನೋಡಿ, ಔಷಧ ವಿಜ್ಞಾನದಲ್ಲಿ ಮನುಷ್ಯನ ಹಾರ್ಮೋನ್ ಸ್ವಭಾವ ಅದರ ಹೊರಸೂಸುವಿಕೆಯ ಪರಿಣಾಮವನ್ನು ಟಿಮ್ಟಿಮ್ ಎಂದು ಎನ್ನುವರು. ಇಲ್ಲಿ ಔಷಧ ವಿಜ್ಞಾನದಲ್ಲಿ ಮನುಷ್ಯನ ಹಾರ್ಮೋನ್ ಸ್ವಭಾವ ಅದರ ಹೊರಸೂಸುವಿಕೆಯ ಪರಿಣಾಮವನ್ನು ಟಿಮ್ಟಿಮ್ ಎನ್ನುವರು ಅಂತ ಕೇಳಿದಾರೆ. ಇಲ್ಲಿ ಆಪ್ಷನ್ಸ್ ನೋಡಿ, ಹ್ಯೂಮನ್ ಅನಾಟಮ್, ಹ್ಯೂಮನ್ ಫಿಸಿಯಾಲಜಿ, ಹ್ಯೂಮನ್ ಹಿಸ್ಟಾಲಜಿ, ಹ್ಯೂಮನ್ ಎಂಡೋಕ್ರೈನಾಲಜಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಔಷಧ ವಿಜ್ಞಾನದಲ್ಲಿ ಮನುಷ್ಯನ ಹಾರ್ಮೋನ್ ಸ್ವಭಾವ ಅದರ ಹೊರಸೂಸುವಿಕೆಯ ಪರಿಣಾಮವನ್ನು ಏನಂತ ಕೇಳ್ತಾರಂದ್ರೆ ಹ್ಯೂಮನ್
endocrinology anta karitaru answer enu padla human endocrinology inna human histology anta sukshma darshakala mulaka kosha mattu anga angashaga adhyayana human histology anta sukshma darshakala mulaka kosha mattu angashaga adhyayana anta human histology anta karitara inna human physiology anta manava sharirika shastravanna manava sharirika shastravanna human physiology anta karitaru Protozoa antartada answer enappa andre protozoa inna virus inda zika virus nipa virus ebola covid 19 inda rogalu bartava idrinda kajji turike inda rogalu bartava matta bacteria inda plague cholera shera anta rogalu ಬರ್ತವಂತ ಹೇಳಬಹುದು ಮುಂದಿನ ಕ್ವೆಶ್ಚನ್ ಅಮೀಬಾದ ಆಕಾರ ಹೇಗಿರುತ್ತದೆ ಅಂತ ಕೇಳಿದರ ಅಮೀಬಾದ ಆಕಾರ ಹೇಗಿರುತ್ತದೆ ಅಂತ ಕೇಳಿದರ ಆಪ್ಷನ್ಸ್ ಗೋಳಾಕಾರ ಉದ್ದವಾಗಿರುತ್ತದ ಸುರುಳಿ ಆಕಾರವಿರುತ್ತದ ನಿರ್ದಿಷ್ಟ ಆಕಾರವಿಲ್ಲ ನಿರ್ದಿಷ್ಟ ಆಕಾರಗಳು ಅಂತ ಕೇಳಿದರ ಹಾಗಾದ್ರೆ ಅಮೀಬಾದ ಆಕಾರ ಹೇಗಿರುತ್ತದೆ ಅಂತ ನಿರ್ದಿಷ್ಟ ಆಕಾರ ಇರುವುದಿಲ್ಲದ ಯಾವುದೇ ಆಕಾರವನ್ನ ಯಾವುದೇ ಆಕಾರದಲ್ಲಿ ಇರುವುದು ಅದು ಇವರ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಹೇಗಿರುತ್ತದೆ ಅಂದ್ರೆ ಅಲ್ವಾ ಯಾವುದೇ ಒಂದು ಅಂಗ ಕಟ್ ಆದಾಗ ಪರಿಚಿತ್ರ ಅದರಿಂದ ಮತ್ತೊಂದು ಜೀವಿ ಉತ್ಪತ್ತಿ ಆಗ್ತದೆ ಹಾಗಾಗಿ ಅವರ ಸಂತಾನೋತ್ಪತ್ತಿ ವಿಧಾನದ ಮೂಲಕ ಅಂದ್ರೆ ಒಂದು ಯಾವ ದೇಹ ಯಾವುದೇ ಭಾಗ ತುಂಬಾಗಿದ್ರೆ ಮತ್ತೊಂದು ಜೀವಿಯಾಗಿ ಉತ್ಪತ್ತಿ ಆಗ್ತದೆ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರದಿಂದ ಯಾವುದನ್ನ ಕರೀತಾರ ಅಂತ ಕೇಳಿದರ ಜೀವಕೋಶದಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವುದನ್ನ ಕರೀತಾರ ಅಂತ ಪ್ರಶ್ನೆ ಕೇಳಿದರ ಇಲ್ಲಿ ಆಪ್ಷನ್ಸ್ ಲೈಸೋಸೋಮ್ ಮೈಟೊಕಾಂಡ್ರಿಯಾ ರೈಬೋಸೋಮ್ ಯಾವುದು ಅಲ್ಲ ಅಂತ ಕೊಟ್ಟಿದರ ಹಾಗಾದ್ರೆ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಮೈಟೊಕಾಂಡ್ರಿಯಾ ಅಂತ ಆನ್ಸರ್ ಆಗ್ತದೆ ಯಾವುದು ಕರೀತಾರೆ ಮೈಟೊ ಅಂದ್ರೆ ರೈಬೋಸೋಮ್ ಅನ್ನ ಆತ್ಮಹತ್ಯ ಸಂಚಿ ಅಂತ ಕರೀತಾರೆ ರೈಬೋಸೋಮ್ ಅನ್ನ ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ ರೈಬೋಸೋಮ್ ಅನ್ನ ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ ಮುಂದಿನ ಕ್ವೆಶ್ಚನ್ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರ ಆಪ್ಷನ್ಸ್ ಎ ಪಾರ್ಟಿಕುಲರ್ ಬಿ ಬೇರಿ ಬೇರಿ ಪೆಲಾಗ ಮತ್ತು ಸ್ಕರ್ವಿ ಅಂತ ಹೇಳಿದಾರೆ ಇಲ್ಲಿ ಆಪ್ಷನ್ಸ್ ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರ್ತದೆ ಅಂದ್ರೆ ರಾತ್ರಿ ಕುರುತನ ಬರ್ತದೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುತನ ಬರ್ತದೆ ವಿಟಮಿನ್ ಎ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ರೆಟಿನಾಲ್ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್ ಅಂತ ಆಗ್ತದ ವಿಟಮಿನ್ ಎ ಹೆಚ್ಚಾಗಿ ಸಿಗುವ ವಸ್ತುಗಳು ಅಂದ್ರೆ ಕ್ಯಾರೆಟ್ ಮತ್ತು ಮೀನುಗಳಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಸಿಗ್ತದ ಇನ್ನ ಬೇರೆ ಬೇರೆ ಯಾವ ಕೊರತೆಯಿಂದ ಬರ್ತದೆ ವಿಟಮಿನ್ ಬಿ ಒನ್ ಕೊರತೆಯಿಂದ ವಿಟಮಿನ್ ಬಿ ಒನ್ ಕೊರತೆಯಿಂದ ಬೇರೆ ಬೇರೆ ರೋಗ ಬರ್ತದ ವಿಟಮಿನ್ ಬಿ ಒನ್ ರಾಸಾಯನಿಕ ಹೆಸರು ಏನಪ್ಪ ಅಂದ್ರೆ ಥಯಾಮಿನ್ ರಾಸಾಯನಿಕ ಹೆಸರು ಥಯಾಮಿನ್ ಇದು ಹೆಚ್ಚಾಗಿ ಸಿಗುವಂತದ್ದು ಆಲೂಗಡ್ಡೆ ಮತ್ತು ಮಾಂಸ ಮೀನು ಆಲೂಗಡ್ಡೆಯಲ್ಲಿ ಹೆಚ್ಚಾಗಿ ವಿಟಮಿನ್ ಬಿ ಒನ್ ಸಿಗ್ತದ
ना पहलाकर यावर पत्ते ना बनता था विटामिन बी थ्री पत्ते ना पहलाकर वो बनता इन्ना इतना विटामिन बी थ्री या रासायनिक हैसर ना पांड्रा नियासिन विटामिन बी थ्री या रासायनिक हैसर नियासिन ये मट्टे मट्टो ब्रीडर डाल में अच्छा की बात कर रहा इन्ना विटामिन सी पत्ते ना स्कर्वी रोग बनता था विटामिन सी या रासायनिक हैसर ना पांड्रा ಆಸ್ಕಾರ್ಬಿಕ್ ಆಮ್ಲ ವಿಟಮಿನ್ ಸಿ ಅಂತ ಕರೀತಾರೆ ಹೆಚ್ಚಾಗಿ ಮೊಸರು ಮತ್ತು ಕಿತ್ತಳೆಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಸಿಗ್ತದೆ ಅಂತ ಹೇಳಬಹುದು ಪ್ರಶ್ನೆ ಹಾಲಿನ ಶುದ್ಧತೆ ಪರೀಕ್ಷೆ ಮಾಡುವ ಸಾಧನ ಯಾವ ಅಂತ ಕೇಳಿದರಾ ಅಂದ್ರೆ ಹಾಲಿನ ಶುದ್ಧತೆ ಪರೀಕ್ಷೆ ಮಾಡುವ ಸಾಧನ ಯಾವ ಅಂತ ಕೊಟ್ಟಿದರ ಆಪ್ಷನ್ಸ್ ಎಲ್ಲವತ್ರ ಕಳ ಸಿಸ್ಮೋಗ್ರಾಫ್ ಅಂತಾರೆ ಲ್ಯಾಕ್ಟೋಮೀಟರ್ ಅಂತಾರೆ ಕ್ರೋನೋಮೀಟರ್ ಅಂತ ಅದರ ಆಗ ಶುದ್ಧತೆಯನ್ನು ಪರೀಕ್ಷೆ ಮಾಡುವ ಸಾಧನ ಯಾವುದಂದ್ರೆ ಲ್ಯಾಕ್ಟೋಮೀಟರ್ ಆನ್ಸರ್ ಯಾವುದು ಲ್ಯಾಕ್ಟೋಮೀಟರ್ ಅಂತ ಆಗ್ತದ ಇನ್ನ ಕ್ರೋನೋಮೀಟರ್ ಅನ್ನ ನಿರ್ದಿಷ್ಟವಾದ ನಿಖರವಾದ ಸಮಯವಾದ್ದರಿಂದ ಅಳೆಯಲು ಕ್ರೋನೋಮೀಟರ್ ಅನ್ನು ಬಳಸ್ತಾರೆ ಇನ್ನ ಸಿಸ್ಮೋಗ್ರಾಫ್ ಅನ್ನ ಭೂಕಂಪನವನ್ನು ಅಳೆಯಲು ಸಿಸ್ಮೋಗ್ರಾಫ್ ಬಳಸ್ತಾರೆ ಪ್ಯಾರೋಮೀಟರ್ ನ ಸಮುದ್ರದ ಆಳವನ್ನು ಅಳೆಯಲು ಪ್ಯಾರೋಮೀಟರ್ ಬಳಸ್ತಾರೆ ಮುಂದಿನ ಪ್ರಶ್ನೆ ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಪ್ರಶ್ನೆ ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದಾರ ಆಪ್ಷನ್ ಸಿ ಜೋಸೆಫ್ ಪ್ರೆಸ್ಲಿ ಹೆನ್ರಿ ಕ್ಯಾವೆಂಡಿಷ್ ಜೇಮ್ಸ್ ಚಾಡ್ವಿಕ್ ಮತ್ತು ಮೇರಿ ಕೋಮ್ ಹಾಗಾದ ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರ ಜೋಸೆಫ್ ಪ್ರೆಸ್ಲಿ ಆಮ್ಲಜನಕ ಯಾರು ಕಂಡಿದ್ದಾರೆ ಜೋಸೆಫ್ ಪ್ರೆಸ್ಲಿ ಎಂಬ ಬ್ರಿಟನ್ ವಿಜ್ಞಾನಿ ಆಮ್ಲಜನಕವನ್ನ ಕಂಡುಹಿಡಿದ ಇನ್ನ ಹೆನ್ರಿ ಕ್ಯಾಂಡ್ರೆಸ್ ಅವರು ಜಲಜನಕವನ್ನ ಕಂಡುಹಿಡಿದಾರು ಇವರು ಬ್ರಿಟನ್ ವಿಜ್ಞಾನಿ ಹೆನ್ರಿ ಕ್ಯಾಂಡ್ರೆಸ್ ಅವರು ಕಂಡಿದ್ದಾರೆ ಜಲಜನಕವನ್ನ ಕಂಡುಹಿಡಿದಾರು ನಾ ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಟ್ರಾನ್ ಅನ್ನ ಕಂಡುಹಿಡಿದರು ಚಾಡ್ವಿಕ್ ಅವರು ನ್ಯೂಟ್ರಾನ್ ಅನ್ನ ಕಂಡುಹಿಡಿದರು ನಾ ಮೇರಿ ಕೋಮ್ ಅವರು ಕ್ಯೂಂಡ್ ಅವರು ರೇಡಿಯಂ ಅನ್ನ ಕಂಡುಹಿಡಿದಾರೆ ಏನ್ ಕಂಡಿದ್ದಾರೆ ರೇಡಿಯಂ ಅನ್ನ ಕಂಡುಹಿಡಿದಾರೆ ಇವರು ಪೋಲೆಂಡ್ ದೇಶದ ವಿಜ್ಞಾನಿ ಮುಂದಿನ ಕ್ವಶನ ಹುಲ್ಲಿನ ಅಧ್ಯಯನವನ್ನ ಏನೆಂದು ಕರೆಯುವರು ಅಂತ ಕೇಳಿದಾರ ಅಂದ್ರೆ ಹುಲಿಯನ ಅಧ್ಯಯನವನ್ನು ಏನೆಂದು ಕರೆಯುವರು ಆಪ್ಷನ್ ಸಿ ಪೊಮೊಲಜಿ ಆಪ್ಷನ್ ಬಿ ಅಸ್ಟಿಯೋಲಜಿ ಅಂಕಾಲಜಿ ಅಗ್ರೋಸ್ಟೋಲಜಿ ಅಂತ ಅದ ಹಾಗಾದ ಹುಲ್ಲಿನ ಅಧ್ಯಯನವನ್ನ ಏನೆಂದು ಕರೆಯುವರು ಅಂತ ಕೇಳಿದ್ರ ಅಗ್ರೋಸ್ಟೋಲಜಿ ಅಂತ ಆನ್ಸರ್ ಆಗ್ತದ ಆನ್ಸರ್ ಏನ್ರಿ ಅಗ್ರೋ ಸ್ಟೋರೇಜಿ ಹಾಗಾದ್ರೆ ಅಂಕಾಲಜಿ ಅನ್ನ ಕ್ಯಾನ್ಸರ್ ಅಧ್ಯಯನವನ್ನ ಅಂಕಾಲಜಿ ಅಂತ ಕರೀತಾರ ಇನ್ನ ಮೂಳೆಗಳ ಅಧ್ಯಯನವನ್ನ ಅಸ್ಟಿಯೋಲಜಿ ಅಂತ ಕರೀತಾರ ಇನ್ನ ಹಣ್ಣುಗಳ ಅಧ್ಯಯನವನ್ನ ಪೊಮೊಲಜಿ ಅಂತ ಕರೀತಾರ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದಾರ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದಾರ ಇಲ್ಲಿ ಆಪ್ಷನ್ ಸರ್ ವ್ಯಾಟ್ ಆಂಪಿಯರ್ ಜೂಲ್ ಬಲ ಅಂತ ಆಪ್ಷನ್ಸ್ ಅದಾವು ಹಾಗಾದ್ರೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದ್ರ ಆಂಪಿಯರ್ ಆನ್ಸರ್ ಯಾವ್ದ್ರಿ ಆಂಪಿಯರ್ ಅಂತ ಆಗ್ತದೆ ಇನ್ನ ವ್ಯಾಟ್ ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದ್ರ ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಅಂತ ಆಗ್ತದೆ ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೂಲ್ ಅಂತ ಆಗ್ತದ ಇನ್ನ ನ್ಯೂಟನ್ನ ಅಂತಾರಾಷ್ಟ್ರೀಯ ಏಕಮಾನ ಬಲ ಅಂತ ಆಗ್ತದೆ ಮುಂದಿನ ಪ್ರಶ್ನೆ ಮಾನವನ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದಾರ
ಮಾನವನ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದರ ಇವನಿದ್ದು ಹೋಮೋ ಸೇಪಿಯನ್ ಮೆಂಜಿಫೆರಾ ಇಂಡಿಕಾ ಫೆಲಿಸ್ ಟೈಗ್ರಿಸ್ ಫೆಲಿಸ್ ಲಿಯೋ ಅಂತ ಅದ ಹಾಗಾದ್ರೆ ಮಾನವನ ವೈಜ್ಞಾನಿಕ ಹೆಸರೇನಪ್ಪ ಅಂದ್ರ ಹೋಮೋ ಸೇಪಿಯನ್ ಆನ್ಸರ್ ಏನಂತಪ್ಪ ಅಂದ್ರ ಹೋಮೋ ಸೇಪಿಯನ್ ಆಗ್ತದೆ ಇನ್ನ ಮೆಂಜಿಫೆರಾ ಇಂಡಿಕಾ ಅನ್ನೋದು ವೈಜ್ಞಾನಿಕ ಹೆಸರು ಅಂತ ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು ಮೆಂಜಿಫೆರಾ ಇಂಡಿಕಾ ಅಂತ ಆಗ್ತದೆ ಇನ್ನ ಫೆಲಿಸ್ ಟೈಗ್ರಿಸ್ ಅನ್ನೋದು ಹುಲಿಗಳ ವೈಜ್ಞಾನಿಕ ಹೆಸರಾಗ್ತದೆ ಇನ್ನ ಫೆಲಿಸ್ ಲಿಯೋ ಅನ್ನೋದು ಸಿಂಹಗಳ ವೈಜ್ಞಾನಿಕ ಹೆಸರಾಗ್ತದೆ ಇನ್ನ ಮುಂದಿನ ಪ್ರಶ್ನೆ ಕುಷ್ಠರೋಗ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಕುಷ್ಠರೋಗವು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಅಂತ ಕೇಳಿದರ ಆಪ್ಷನ್ಸ್ ವೈಬ್ರಿಯೋ ಕಾಲರ ಮೈಕ್ರೋ ಬ್ಯಾಕ್ಟೀರಿಯಾ ಕೋರಿಯೋ ಡಿಪ್ತೀರಿಯಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಆನ್ಸರ್ ಏನ ಕುಷ್ಠರೋಗ ಯಾವ ಬ್ಯಾಕ್ಟೀರಿಯಾ ಕಾರಣ ಅಂದ್ರೆ ಮೈಕ್ರೋ ಬ್ಯಾಕ್ಟೀರಿಯಾ ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಆನ್ಸರ್ ಮೈಕ್ರೋ ಬ್ಯಾಕ್ಟೀರಿಯಾ ಅಂತಾಗ್ತದೆ ಇನ್ನ ವೈಬ್ರೋ ಕಾಲರ ಕಾಲರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಇನ್ನ ಕೋರಿಯೋ ಡಿಪ್ತೀರಿಯಾ ಇದು ಡಿಪ್ತೀರಿಯಾ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಅಂತ ಆಗ್ತದೆ ಇನ್ನ ಮಣ್ಣಿನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯುವುದು ಅಂತ ಪ್ರಶ್ನೆ ಕೇಳಿದರ ಆಪ್ಷನ್ಸ್ ನೋಡಿ ಒರಿಕಲ್ಚರ್ ಫ್ಲೋರಿಕಲ್ಚರ್ ಪಾಮೋಲಜಿ ಮತ್ತು ಪೆನಾಲಜಿ ಅಂತ ಅದ ಮಣ್ಣಿನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನ ಪೆನಾಲಜಿ ಅಂತ ಕರೀತಾರ ಆನ್ಸರ್ ಏನಪ್ಪ ಅಂದ್ರ ಪೆನಾಲಜಿ ನಾ ಪಾಮೋಲಜಿ ಅಂದ್ರ ಹಣ್ಣು ಕಸಿಮಿಗೆ ಅಧ್ಯಯನ ಮಾಡೋದನ್ನ ಪಾಮೋಲಜಿ ಅಂತ ಕರೀತಾರ ಪುಷ್ಪ ಕಸಿಮಿಗೆ ಅಧ್ಯಯನ ಮಾಡೋದನ್ನ ಫ್ಲೋರಿಕಲ್ಚರ್ ಅಂತಾರ ಇನ್ನ ತರಕಾರಿ ಬಗ್ಗೆ ಅಧ್ಯಯನ ಮಾಡೋದನ್ನ ಒರಿಕಲ್ಚರ್ ಅಂತ ಕರೀತಾರ ಮುಂದಿನ ಪ್ರಶ್ನೆ ಸಸ್ತನಿಗಳು ಎಷ್ಟು ಹೃದಯದ ಕೋಣೆಗಳನ್ನ ಹೊಂದಿರ್ತಾವು ಅಂತ ಹೇಳಿದಾರ ಸಸ್ತನಿಗಳು ಎಷ್ಟು ಹೃದಯದ ಕೋಣೆಗಳನ್ನ ಹೊಂದಿರುತ್ತವೆ ಅಂತ ಕೇಳಿದಾರ ಈ ಆಪ್ಷನ್ಸ್ ನಾಲ್ಕು ನಾಲ್ಕು ಹೃದಯದ ಕೋಣೆಗಳು ಮೂರು ಎರಡು ಯಾವುದು ಅಲ್ಲ ಅಂತ ಅದ ಈ ಸಸ್ತನಿಗಳು ಅಂದ ಮೊಳೆಯಿಂದ ಹಾರಿಸುವ ಎಲ್ಲಾ ಪ್ರಾಣಿಗಳಿಗೂ ಸಸ್ತನಿಗಳು ಅಂತ ಕರೀತಾರ ಹಾಗಾದ್ರ ಸಸ್ತನಿಯಲ್ಲಿ ಎಷ್ಟು ಹೃದಯದ ಕೋಣೆಗಳಿರ್ತಾವ ಅಂದ್ರ ನಾಲ್ಕು ಹೃದಯದ ಕೋಣೆಗಳಿರ್ತಾವು ಒಟ್ಟು ಅಷ್ಟೇ ನಾಲ್ಕು ಹೃದಯದ ಕೋಣೆಗಳಿರ್ತಾವ ಹಾಗೂ ಹಕ್ಕಿಗಳಿಗೂ ಕೂಡ ನಾಲ್ಕು ಹೃದಯದ ಕೋಣೆಗಳಿರ್ತಾವು ಇನ್ನ ಉಭಯವಾಸಿ ಮತ್ತು ಸರೀಸೃಪಗಳಿಗೆ ಮೂರು ಹೃದಯದ ಕೋಣೆಗಳಿರ್ತಾವು ಉಭಯವಾಸಿ ಮತ್ತು ಸರೀಸೃಪಗಳಿಗೆ ಮೂರು ಹೃದಯದ ಕೋಣೆಗಳಿರ್ತಾವು ಇನ್ನ ಮೀನುಗಳಿಗೆ ಎರಡು ಹೃದಯದ ಕೋಣೆಗಳಿರ್ತಾವು ಪ್ರಶ್ನೆ ಎಬೋಲಾ ರೋಗವು ಯಾವ ಪ್ರಾಣಿಯ ಮೂಲಕ ಬರುತ್ತದೆ ಎಬೋಲಾ ರೋಗವು ಯಾವ ಪ್ರಾಣಿಯಿಂದ ಬರ್ತದೆ ಅಂತ ಪ್ರಶ್ನೆ ಕೇಳಿದಾರ ಆಪ್ಷನ್ಸ್ ಏ ಬಾವಲಿ ಹಂದಿ ಹಕ್ಕಿ ಯಾವುದು ಅಲ್ಲ ಅಂತ ಕೊಟ್ಟಿದಾರ ಎಬೋಲಾ ರೋಗ ಯಾವ ಪ್ರಾಣಿಯಿಂದ ಬರ್ತದ ಬಾವಲಿಯಿಂದ ಎಬೋಲಾ ರೋಗವು ಬರ್ತದ ಆನ್ಸರ್ ಏನಪ್ಪ ಅಂದ್ರ ಬಾವಲಿ ಇನ್ನ ಹಂದಿಯಿಂದ H1N1 ರೋಗ ಬರ್ತದ ಹಕ್ಕಿಗಳಿಂದ H5N1 ರೋಗ ಬರ್ತದ ಮುಂದಿನ ಪ್ರಶ್ನೆ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದಾರ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕೊಟ್ಟಿದಾರ ಇಲ್ಲಿ ಸಿಟ್ರಿಕ್ ಆಮ್ಲ ಟಾರ್ಟಾರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಮತ್ತು ಫಾರ್ಮಿಕ್ ಆಮ್ಲ ಅಂತ ಕೊಟ್ಟಿದಾರ ಇಲ್ಲಿ ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದಪ್ಪ ಅಂದ್ರ ಟಾರ್ಟಾರಿಕ್ ಆಮ್ಲ ಆನ್ಸರ್ ಏನಪ್ಪ ಅಂದ್ರ ಟಾರ್ಟಾರಿಕ್ ಆಮ್ಲ ಅಂತ ಆಗ್ತದೆ ಇನ್ನ ಲಿಂಬೆ ಹಣ್ಣಿನಲ್ಲಿರುವಂತದ್ದು ಸಿಟ್ರಿಕ್ ಆಮ್ಲ ಹಾಲಿನಲ್ಲಿರುವಂತದ್ದು ಲ್ಯಾಕ್ಟಿಕ್ ಆಮ್ಲ
ಅಂತ ನಿಲ್ವೆ ನಿಲ್ವೆ ಕಚ್ಚಿದಾಗ ಬಿಡುಗಡೆ ಯಾವ ಆಮ್ಲ ಅವರಪ್ಪ ಅಂದ್ರೆ ಫಾರ್ಮಿಕ್ ಆಮ್ಲ ಮುಂದಿನ ಪ್ರಶ್ನೆ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದಾರ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಆಪ್ಷನ್ಸ್ ನೋಡ್ರಿ ಹಿಪೊಕ್ರಟಿಸ್ ಲೆವೆನ್ ಹಾಟ್ ರಾಬರ್ಟ್ ಕುಕ್ ಚಾರ್ಲ್ಸ್ ಬ್ಯಾರೇಜ್ ಅಂತ ಬ್ಯಾರೇಜ್ ಅಂತ ಇದೆ ಇನ್ನು ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆನ್ಸರ್ ಹಿಪೊಕ್ರಟಿಸ್ ಅಂತ ಆಗ್ತದೆ ವೈದ್ಯಶಾಸ್ತ್ರದ ಪಿತಾಮಹ ಯಾರಂದ್ರೆ ಹಿಪೊಕ್ರಟಿಸ್ ಇನ್ನ ಲೆವೆನ್ ಹಾಟ್ ಅವರನ್ನ ಸೂಕ್ಷ್ಮ ದರ್ಶಕದ ಪಿತಾಮಹ ಅಂತ ಕರೀತಾರೆ ಲೆವೆನ್ ಹಾಟ್ ಅವರನ್ನು ಸೂಕ್ಷ್ಮ ದರ್ಶಕದ ಪಿತಾಮಹ ಅಂತ ಕರೀತಾರೋ ಇನ್ನ ರಾಬರ್ಟ್ ಹುಕ್ ಅವರನ್ನು ಜೀವಕೋಶದ ಪಿತಾಮಹ ರಾಬರ್ಟ್ ಹುಕ್ ಅವರನ್ನ ಜೀವಕೋಶದ ಪಿತಾಮಹ ಅಂತ ಕರೀತಾರೋ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕಂಪ್ಯೂಟರ್ ಪಿತಾಮಹ ಅಂತ ಕರೀತಾರು ಇಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ತಾವೆ ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ